ಬಳ್ಳಾರಿ ಜಿಲ್ಲೆಯ ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವಿಮ್ಸ್ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ರಾತ್ರಿ ಸಮಯದಲ್ಲಿ ಕರ್ತವ್ಯ ನಿರತ ವೈದ್ಯರು ಗೈರುಹಾಜರಾಗಿರುತ್ತಾರೆ. ಇದರ ಹಿನ್ನೆಲೆ ರೋಗಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ವಾರದಲ್ಲಿ ಒಂದು ದಿನ ಇವರ ಕರ್ತವ್ಯ ಇರುತ್ತದೆ, ಅದು ಕೂಡ ಇವರು ಸರಿಯಾಗಿ ಹಾಜರಾಗುವುದಿಲ್ಲ. ರೋಗಿಗಳಿಗೆ ಪಿಜಿಗಳು ದೂರವಾಣಿಯ ಮೂಲಕ ಕರ್ತವ್ಯ ನಿರತ ವೈದ್ಯರಿಗೆ ಸಂಪರ್ಕಿಸಿ ಪರೀಕ್ಷೆ ಮಾಡಿಸಿ ರಿಪೋರ್ಟ್ಗಳನ್ನು ವಾಟ್ಸಪ್ಪಲ್ಲಿ ಕಳುಹಿಸಿ ಚಿಕಿತ್ಸೆ ನೀಡುತ್ತಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಇದಲ್ಲದೆ ಕರ್ತವ್ಯ ನಿರತ ವೈದ್ಯರ ಹೆಸರುಗಳನ್ನು ಬೋರ್ಡ್ಗಳಲ್ಲಿ ನಮೂದಿಸಿರಲಿಲ್ಲ. ಇವೆಲ್ಲವೂ ಎಡ್ಜೆಡ್ ಸುದ್ದಿವಾಹಿನಿಯ ರಿಪೋರ್ಟರ್ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಕಂಡ ದೃಶ್ಯಗಳು. ಇದರ ಕುರಿತು ಮೇಲಾಧಿಕಾರಿಗಳಾದ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅಶ್ವಿನ್ ಕುಮಾರ್ ಸಿಂಗ್ ಮತ್ತು ನಿರ್ದೇಶಕರಾದ ಡಾಕ್ಟರ್ ಗಂಗಾಧರ್ ಗೌಡರ್ ಅವರಿಗೆ ಕರೆ ಮಾಡಿ ಕೇಳಿದ್ದಾಗ ಅವರ ಪ್ರತಿಕ್ರಿಯೆ ಹೀಗಿತ್ತು. ಕ್ಯಾಮ್ರಾಮನ್ ಆರಿಫುಲ್ಲಾ ಜೊತೆ ವರದಿಗಾರರು ಸಯ್ಯದ್ ಜಿಲಾನಿ, ಎಡ್ಜೆಡ್ ಟಿವಿ, ಬಳ್ಳಾರಿ ಜಿಲ್ಲೆ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಎ ಟು ಝಡ್ ಸುದ್ದಿವಾಹಿನಿಯಿಂದ ರಿಪೋರ್ಟರ್ ಸಯ್ಯದ್ ಜಿಲಾನ್ ಅಂತ ಸರ್. ಹಾ ಹೇಳಿ ಸರ್. ಇಲ್ಲಿ ವಿಮ್ಸಲ್ಲಿ ಕ್ಯಾಶುವಲ್ಟಿಯಲ್ಲಿ ಯಾರು ಕರ್ತವ್ಯ ನಿರತ ಡಾಕ್ಟರ್ಗಳು ಇಲ್ಲ, ಅದು ತಮ್ಮ ಗಮನಕ್ಕೆ ಸುಮಾರು ಸರ್ತಿ ಬಂದಿದೆ. ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ, ಅದು ಕಟ್ಟುನಿಟ್ಟು ಆಗ್ತಾ ಇಲ್ಲ. ನಾವೀಗ ಬಂದ್ವಿ, ಬಂದ್ಬಿಟ್ಟು ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಬರೀ ಸಿ ಎಮ್ ಒಬ್ಬರೇ ಇದ್ದಾರೆ, ಕ್ಯಾಶುವಲ್ಟಿ ಮೆಡಿಕಲ್ ಆಫೀಸರು. ಓಕೆ, ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ನಾನು ಅದು ಡ್ಯೂಟಿ ಇದು ಅನೌನ್ಸ್ ಮಾಡಿದಾರಲ್ಲ ಅಲ್ಲಿ ರೋಸ್ಟರ್ ಯಾರ್ಯಾರು ಇದಾರಂತ? ಇಲ್ಲ ಸರ್, ಬೋರ್ಡಲ್ಲಿ ಅದು ಯಾವುದು ಬರ್ದು ಇಲ್ಲ. ಇವತ್ತು ಬರ್ದೇ ಇಲ್ವಾ? ಬರ್ದೇ ಇಲ್ಲ, ಇವತ್ತಲ್ಲ ಸರ್, ಲಾಸ್ಟ್ ಇನ್ನೊಂದು ಬೋರ್ಡಲ್ಲಿ ಬರ್ದಿರೋದು 2ನೇ ತಾರೀಕು ಬರ್ದಿರೋದು ಇದೆ. ಒಂದು ನಿಮಿಷ, ಇವ್ರಿ ನಮ್ಮ ಇವ್ರಿಗೆ ಕೊಡಿ, ಅವ್ರಿಗೆ ಸಿ ಎಮ್ ಹೋಗಿ. ಇಲ್ಲ, ನಾನು ಹೊರಗಡೆ ಬಂದೆ ಸರ್, ಇವರಿಗೆ ಸೂಪರಿಂಟೆಂಡೆಂಟ್ ಅವರಿಗೆ ಫೋನ್ ಮಾಡಿದ್ದೆ. ಅವ್ರು ಯಾರೋ ಬೇರೆಯವ್ರು ಇದಾರೆ ಸೂಪರಿಂಟೆಂಡೆಂಟ್, ನಾನು ಇಲ್ಲ ಇವತ್ತು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ತಮಗೆ ಕರೆ ಮಾಡಿದೆ. ಓಕೆ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಅವರು ಸಿ ಎಮ್ ಅವ್ರಿಗೆ ಕೇಳಿದ್ರೆ ನಾನು ಇವತ್ತೇ ಬಂದಿದ್ದೀನಿ ಸರ್, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರಿ, ನಾನು ಮಾತಾಡ್ತೀನಿ, ನನಗೆ ಒಂದು ದಿವಸ ಟೈಮ್ ಕೊಡಿ. ಸರಿ ಸರ್, ಆಗಲಿ ಸರ್, ಧನ್ಯವಾದ. ಹಾಂ ನಮಸ್ಕಾರ ಸರ್. ಎ ಟು ಝಡ್ ಸುದ್ದಿವಾಹಿನಿಯಿಂದ ರಿಪೋರ್ಟರ್ ಸರ್. ಹಾಂ ಹೇಳಿ ಸರ್. ತಮ್ಮ ಇಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಕರ್ತನಿರತ ಡಾಕ್ಟರ್ಗಳು, ಎಚ್ ಓಡಿಗಳು, ಅವ್ರು ಯಾರು ಇಲ್ಲ, ಸಿ ಎಮ್ ಒಬ್ಬರೇ ಇದ್ದಾರೆ. ಓಕೆ, ಸೊ ಇದರ ಬಗ್ಗೆ ಹಲವಾರು ಬಾರಿ ದೂರುಗಳಾಗಿದೆ, ಹಲವಾರು ಸಂಘ ಸಂಸ್ಥೆಗಳು ಅವರು ಎಲ್ಲ ದೂರು ಮಾಡಿದ್ದಾರೆ, ಕ್ರಮ ತಗೊಳ್ತಾ ಇಲ್ಲ. ಏನು ಸರ್ ಇದರ ಅರ್ಥ? ನಮ್ಮ ಇವತ್ತು ಇವತ್ತು ನಮ್ಮ ನಾನು ಊರಲ್ಲಿ ಇಲ್ಲ, ಸೂಪರಿಂಟ ಬೇರೆ ಇದ್ದಾರೆ, ಬೇರೆ ಕಡೆ ಇದ್ದೀನಿ. ನಾನು ಟ್ಯೂಸ್ಡೇ ಬಂದಾಗ ಮಾತಾಡ್ತೀನಿ ಸರ್. ಇವತ್ತಿಂದ ಅಲ್ಲ ಇದು, ಇದು ಬಂದ್ಬಿಟ್ಟು ಸಮಸ್ಯೆ ಇವತ್ತಿಂದ ಅಲ್ಲ ಇದು. ಅದೇ ಇವತ್ತು ನಾನು ಊರಲ್ಲಿ ಇಲ್ಲ, ನಾನು ಬಂದಾಗ ಅದು ಸಾಲ್ವ್ ಮಾಡಕ್ಕೆ ಮಾಡೋಣ. ನೋಡಿ ಸರ್, ಸಾಲ್ವ್ ಮಾಡ್ತಿರೋ ಹೆಂಗ್ ಮಾಡ್ತಿರೋ ಮತ್ತೆ ಇನ್ನೊಂದ್ ಸರ್ತಿ ಬರ್ತೇವೆ. ಸರಿ, ವಾರಕ್ಕೊಂದ್ಸಾರಿ ಅವ್ರಿಗೆ ಡ್ಯೂಟಿ ಮಾಡಬೇಕು ಹೇಳಿದ್ರು ಕೂಡ ಅವರು ಕರ್ತವ್ಯದಲ್ಲಿ ಇಲ್ಲ. ಇದ್ರ ಬಗ್ಗೆ ಡೈರೆಕ್ಟರ್ಗಳು ಮತ್ತು ಸೂಪರಿಂಟೆಂಡೆಂಟು, ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಇದನ್ನು ಅತಿ ಶೀಘ್ರದಲ್ಲೇ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳಿಸಿಕೊಳ್ಳುತ್ತೇನೆ.